आत्मीय विद्यार्थिगळे इंदु अध्याय 5.1 ರಲ್ಲಿ ಬರುವಂತಹ ದೆಹಲಿ ಸುಲ್ತಾನರಲ್ಲಿ ಬರುವಂತಹ ಅದರಲ್ಲಿ ಖಿಲ್ಜಿ ಸಂತತಿಯ ಪ್ರಸಿದ್ಧ ದೊರೆಯಾಗಿರುವಂತಹ ಅಲ್ಲಾವುದ್ದೀನ್ ಖಿಲ್ಜಿ ಅವರ ಬಗ್ಗೆನೇ ನಾವೇನು ಮಾಡೋಣ ಅಧ್ಯಯನ ಮಾಡೋಣ ನಾವು ಕಳೆದ ಪಿರಿಯಡ್ನಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಉತ್ತರ ಭಾರತದ ದಂಡಯಾತ್ರೆ ಈ ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ಉಲ್ಫ್ ಖಾನ್ ಮತ್ತು ನಜರತ್ ಖಾನ್ ಎಂಬಂತಹ ಇಬ್ಬರು ದಂಡನಾಯಕರು ಅಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಅನೇಕ ಸಂಪತ್ತನ್ನು ದೋಚಿಕೊಂಡು ಬಂದು ದೆಹಲಿಯಲ್ಲಿ ಕೂಡಿ ಹಾಕಿರುವಂತಕ್ಕಂಥದ್ದನ್ನು ನಾವು ಅಧ್ಯಯನವನ್ನು ಮಾಡಿದ್ದೇವೆ ಅಂತಹ ಸಂದರ್ಭದಲ್ಲಿ ಒಬ್ಬ ಗುಲಾಮ ಸಿಕ್ತಾನೆ ಆತನ 1000 ದಿನಾರ್ಗಳಿಗೆ ಕೊಟ್ಟು ಕೊಂಡುಕೊಂಡಿರತಕ್ಕಂಥದ್ದನ್ನು ನೋಡ್ತೀವಿ ಆತನ ಹೆಸರೇ ಮಲಿಕ್ ಕಾಫರ್ ಅಂತೇಳಿ ಹೇಳಬೇಕಾಗುತ್ತೆ ಆತನ ಹೆಸರೇನಲ್ಲಿ ಮಲಿಕ್ ಕಾಫರ್ ಇಲ್ಲಿ ಮಲಿಕ್ ಕಾಫರ್ ಅವರು ಸಹಿತ ಈ ದಂಡಯಾತ್ರೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂತೇಳಿ ಹೇಳಬೇಕಾಗುತ್ತೆ ಮಲಿಕ್ ಕಾಫರ್ ಈ ದಂಡಯಾತ್ರೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂತೇಳಿ ಹೇಳಬೇಕಾಗುತ್ತೆ ಉತ್ತರ ಭಾರತ ನಿಮಗೆ ಕ್ವೆಶ್ಚನ್ ಕೇಳ್ತಾ ಇರ್ತಾನೆ ಉತ್ತರ ಭಾರತ ದಂಡಯಾತ್ರೆಯಲ್ಲಿ ಉಲಫ್ ಖಾನ್ ಮತ್ತು ನಜರತ್ ಖಾನ್ ಅವರು ದಂಡಯಾತ್ರೆಯನ್ನು ಮಾಡಿದರೆ ದಕ್ಷಿಣ ಭಾರತದಲ್ಲಿ ಯಾರು ದಂಡಯಾತ್ರೆಯನ್ನು ಮಾಡಿದರು ಅಂದರೆ ಮಲಿಕ್ ಕಾಫರ್ ಎನ್ನುವಂಥ ಒಬ್ಬ ನಪೋಷಕ ಗುಲಾಮ ಅಂತೇಳಿ ನಾವು ಕರಿತೀವಿ ಆತನು ದಕ್ಷಿಣ ಭಾರತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಅಂತಕ್ಕಂಥದ್ದನ್ನು ಹೇಳಬೇಕಾಗುತ್ತೆ ಹಾಗಾದರೆ ವಿದ್ಯಾರ್ಥಿಗಳೇ ಇಂದು ನಾವು ದಕ್ಷಿಣ ಭಾರತದ ಬಗ್ಗೆ ಅಧ್ಯಯನ ಮಾಡೋಣ ಸೌತ್ ಇಂಡಿಯನ್ ಕ್ಯಾಂಪೇನ್ ಅಂತಕ್ಕಂಥದ್ದು ಅಂದರೆ ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯು ಸಹಿತ ಇಲ್ಲಿ ಸಮರ್ಥ ಸೇನಾನಿಯಾಗಿ ಆಡಳಿತ ಅಧಿಕಾರಿಯಾಗಿ ಈತನು ತನ್ನ ದಂಡನಾಯಕನಿಗೆ ಮಾರ್ಗದರ್ಶನ ಮಾಡೋದ್ರ ಮೂಲಕವಾಗಿ ಈತ ಅನೇಕ ಲಾಭ ಪಡೆದ ಅಂತಕ್ಕಂಥ ಸಂಪತ್ತನ್ನು ಗಳಿಕೆ ಮಾಡಿಕೊಂಡ ದೆಹಲಿ ಒಂದು ಸಂಪತ್ಭರಿತವಾಗಿರುವಂತಹ ರಾಜಧಾನಿಯಾಗಿತ್ತು ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ನೋಡ್ತೀವಿ ಈತ ದೇವಗಿರಿಯ ಮೇಲೆ ದಾಳಿ ಮಾಡ್ತಾನೆ ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ ದೇವಗಿರಿಯ ಮೇಲೆ ದಾಳಿ ಮಾಡ್ತಾನೆ ದಾಳಿ ಮಾಡಬೇಕಾಗಿತ್ತು ಕಾರಣ ಬೇಕಲ್ಲ ಹಾಗಾದರೆ ದೇವಗಿರಿಯ ಮೇಲೆ ಯಾಕೆ ದಾಳಿ ಮಾಡಿದ್ರೆ ದೇವಗಿರಿಯ ರಾಜನಾಗಿರುವಂಥ ರಾಮಚಂದ್ರ ದೇವ ಅಂತಕ್ಕಂಥವನು ದೇವಗಿರಿಯ ರಾಜನಾಗಿರ್ತಕ್ಕಂಥವನ್ನ ಯಾರಲ್ಲಿ ರಾಮಚಂದ್ರ ದೇವ ರಾಮಚಂದ್ರ ದೇವ ಯಾರೇ ರಾಮ ಚಂದ್ರ ದೇವ ದೇವಗಿರಿಯ ರಾಜ ಅಲ್ಲಿ ರಾಮಚಂದ್ರ ದೇವ ಈ ರಾಮಚಂದ್ರ ದೇವನ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾಗಿರುವಂತಹ ಮಲಿಕ್ ಕಾಫರ್ ಯಾಕೆ ಮಲಿಕ್ ಕಾಫರ್ ಯಾಕೆ ದಾಳಿ ಮಾಡಿದ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ಈ ದೇವಗಿರಿಯ ಮೇಲೆ ಅಥವಾ ಗುಜರಾತಿನ ಮೇಲೆ ದಾಳಿ ಮಾಡಿದ್ದ ಗುಜರಾತಿನ ಮೇಲೆ ದಾಳಿ ಮಾಡಿದಾಗ ಕರ್ಣದೇವ ಮತ್ತು ಆತನ ಮಗಳಾಗಿರುವಂತಹ ಯಾರಪ್ಪ ಅಂದರೆ ದೇವಲ ದೇವಿ ಗುಜರಾತಿನಿಂದ ಎಲ್ಲಿಗೆ ಎಸ್ಕೇಪ್ ಆಗಿದ್ದರು ಓಡಿ ಬಂದಿದ್ದರು ದೇವಗಿರಿಗೆ ಬಂದಿದ್ದರು ಯಾಕಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಈ ಒಂದು ಗುಜರಾತಿನ ಮೇಲೆ ಆಕ್ರಮಣ ಮಾಡಿದಾಗ ದೇವಲ ದೇವಿ ಮತ್ತು ಕರ್ಣದೇವ ಇಬ್ಬರು ಕೂಡಿಕೊಂಡು ತನ್ನ ಮಗಳು ಎಲ್ಲಿ ಪಡೆಯ ಬಂದಿದ್ದರು ದೇವಗಿರಿಗೆ ಓಡಿ ಬಂದಿದ್ದರು ಅದಕ್ಕೋಸ್ಕರ ಮೊದಲನೇ ಕಾರಣ ಏನಪ್ಪ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ದೇವಗಿರಿಯ ಮೇಲೆ ದಾಳಿ ಮಾಡಿದ ಅಂತೇಳಿ ಹೇಳಬೇಕಾಗುತ್ತೆ ಹೌದಾ ದೇವಗಿರಿಯ ಮೇಲೆ ಯಾಕೆ ದಾಳಿ ಮಾಡಿದ್ದಪ್ಪ ಅಂದರೆ ಕರ್ಣದೇವ ಗುಜರಾತಿನ ರಾಜನಾಗಿರುವಂಥ ಕರ್ಣದೇವ ಆತನ ಮಗಳಾಗಿರುವಂತಹ ದೇವಲ ದೇವಿ ಇಬ್ಬರು ಎಲ್ಲಿಗೂಡೆ ಬಂದಿದ್ದು ದೇವಗಿರಿಗೆ ಬಂದಿದ್ದರು ದೇವಗಿರಿಗೆ ಮೇಲೆ ಬಂದಂಥ ಸಂದರ್ಭದಲ್ಲಿ ರಾಮಚಂದ್ರ ದೇವ ಯಾರಿಗೆ ಆಶ್ರಯ ಕೊಟ್ಟಿದ್ದಲ್ಲಿ ಇವರಿಬ್ಬರಿಗೆ ಆಶ್ರಯ ಕೊಟ್ಟಿದ್ದ ಅದಕ್ಕೋಸ್ಕರ ಮೊದಲನೆಯದಾಗಿ ಏನು ಮಾಡ್ತಾನೆ ದೇವಗಿರಿಯ ಮೇಲೆ ಆಕ್ರಮಣವನ್ನು ಮಾಡಿದ ಇನ್ನೊಂದು ಏನು ಕಾರಣಪ್ಪ ಅಂದರೆ ಈತ ಕಪ್ಪ ಕಾಣಿಕೆಯನ್ನು ಕೊಟ್ಟಿರಲಿಲ್ಲ ವಾರ್ಷಿಕವಾಗಿ ಇಷ್ಟೊಂದೇ ಕಪ್ಪ ಕಾಣಿಕೆಯನ್ನು ಕೊಡಬೇಕಾಗಿತ್ತು ಯಾರು ಕಪ್ಪ ಕಾಣಿಕೆಯನ್ನು ಕೊಟ್ಟಿರಲಿಲ್ಲ ಎಷ್ಟಿತ್ತ ವಾರ್ಷಿಕವಾಗಿ ಕಪ್ಪ ಕಾಣಿಕೆಯನ್ನು ಕೊಡಬೇಕಾಗಿತ್ತು ಮೊದಲಾಗಿ ಕರ್ಣದೇವ ಮತ್ತು ಆತನ ಮಗಳಾಗಿರುವಂತಹ ದೇವರ ದೇವಿಗೆ ಗುಜರಾತಿನಿಂದ ಓಡಿ ಬಂದಿದ್ರು ಅವರಿಗೆ ಆಶ್ರಯ ಕೊಟ್ಟಿದ್ದ ರಾಮಚಂದ್ರ ದೇವ ಎರಡನೇದಾಗಿ ವಾರ್ಷಿಕವಾಗಿ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ಪ್ರತಿ ವರ್ಷ ಕೊಡುವಂತ ಬಂದಿದ್ದ ಜಲಾವುದ್ದೀನ್ ಖಿಲ್ಜಿಯ ಕಾಲದಿಂದಲೂ ಸಹಿತ ಅಲಾವುದ್ದೀನ್ ಖಿಲ್ಜಿಯ ಚಿಕ್ಕಪ್ಪ ಕಾಲದಿಂದ
ಪ್ರತಿ ವಶಿಷ್ಠ ಕಪ್ಪ ಕಾಣಿಕೆಯನ್ನು ಕೊಡ್ತೀನಿ ಅಂತೇಳಿ ವಾಜಪೇಯಿ ಕೊಡ್ಕೊಂತ ಬಂದಿದ್ದ. ಮೊದಲಾಗಿ ಅವ್ರಿಗೆ ಆಶ್ರಯ ಕೊಟ್ಟಿದ್ದು ಎರಡನೇ ಕಪ್ಪ ಕಾಣಿಕೆಯನ್ನು ಕೊಡದೇ ನಿಲ್ಲದಕ್ಕಾಗಿ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ದಂಡನಾಯಕನಾಗಿರುವಂತಹ ಮಲ್ಲಿಕಾಫರ್ಗೆ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದ್ರೆ, ಡೈರೆಕ್ಟ್ ಆಗಿ ನೇರವಾಗಿ ದೇವರಿಗೆ ಮೇಲೆ ದಾಳಿ ಮಾಡು, ಅನೇಕ ಅಲ್ಲಿರುವಂತಹ ಸಂಪತ್ತನ್ನು ಲೂಟಿ ಮಾಡು ಅಂತೇಳಿ ಹೇಳಿದಾಗ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾಗಿರುವಂತಹ ಮಲ್ಲಿಕಾಫರ್ ದೇವಗಿರಿಯ ಮೇಲೆ ದಾಳಿ ಮಾಡಿದನು. ದಾಳಿ ಮಾಡಿ ದೇವಗಿರಿಯ ತದನಂತರ ದೇವಗಿರಿಯನ್ನು ಲೂಟಿ ಮಾಡಿ ಆ ಒಂದು ಯುದ್ಧದಲ್ಲಿ ರಾಮಚಂದ್ರ ದೇವನು ಕಪ್ಪ ಕಾಣಿಕೆಯನ್ನು ಕೊಡಲಿಕ್ಕೆ ಒಪ್ತಾನೆ. ಇಲ್ಲಿ ಕರ್ಣದೇವ ಮಾತಾಡ್ತಾನೆ. ಯಾವ ಕರ್ಣದೇವ? ಗುಜರಾತಿನ ರಾಜನಾಗಿರುವಂತಹ ಕರ್ಣದೇವ ಏನಾಗ್ತಂದ್ರೆ ಮಾತಾಡ್ತಾನೆ, ದೇವಲ ದೇವಿ, ದೇವಲ ದೇವಿ ಸೆರೆ ಸಿಗ್ತಾವ. ಯಾರಿಗೆ ಸೆರೆ ಸಿಗ್ತಾಳೆ? ಮಲ್ಲಿಕಾಫರ್ಗೆ ಸೆರೆ ಸಿಗ್ತಾರೆ. ಮಲ್ಲಿಕಾಫರ್ ತೆಗೆದುಕೊಂಡು ಹೋಗಿ ಆ ಈ ದೇವರ ದೇವಿಯನ್ನು ತೆಗೆದುಕೊಂಡು ಹೋಗಿ ದೆಹಲಿಯಲ್ಲಿ ಇರುವಂತಹ ಅಲ್ಲಾವುದ್ದೀನ್ ಖಿಲ್ಜಿಗೆ ಒಪ್ಪಿಸ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿಗೆ ಒಪ್ಪಿಸಿದಾಗ ಅಲ್ಲಾವುದ್ದೀನ್ ಖಿಲ್ಜಿಯ ಹಿರಿಯ ಮಗನಾಗಿರುವಂತಹ ಖಿಜರ್ ಖಾನ್, ಖಿಜರ್ ಖಾನ್ ಯಾರೇ? ಖಿಜರ್ ಖಾನ್ ಅಲ್ಲಾವುದ್ದೀನ್ ಖಿಲ್ಜಿಯ ಹಿರಿಯ ಮಗ. ಖಿಜರ್ ಖಾನ್ ಏನ್ ಮಾಡ್ತಾನಂದ್ರೆ, ಈ ದೇವರ ದೇವಿಯನ್ನು ಮದುವೆಯಾಗ, ದೇವರ ದೇವಿಯನ್ನು ಮದುವೆಯಾಗ ರಾಮಚಂದ್ರ ದೇವಿ ಏನ್ ಮಾಡ್ತೀನಿ, ಇನ್ಮೇಲೆ ಯಾರಿಗೆ ಆಶ್ರಯ ಕೊಡೋದಿಲ್ಲ, ಈ ಪ್ರತಿ ವರ್ಷ ಕಪ್ಪ ಕಾಣಿಕೆಯನ್ನು ಕೊಡ್ತೀನಿ, ಸಾಕು, ಸ್ನೇಹ ಪ್ರೀತಿಯಿಂದ ಇರೋಣ ಅಂತೇಳಿ ಅಲ್ಲಿಗೆ ಕೈ ಮುಗಿದು ಇದ್ದ ನಿಲ್ಲುತ್ತೆ. ನಿಂತ ಮೇಲೆ ವಾಸುದೇವ ಕಪ್ಪ ಕಾಣಿಕೆ ಕೊಡ್ತಾನೆ, ದೇವರ ದೇವಿಯನ್ನು ಖಿಜರ್ಖಾನ್ ಮದುವೆಯಾದ ಅಂತೇಳಿ ಹೇಳಬೇಕಾಗುತ್ತ. ಇಷ್ಟು ಇದರಲ್ಲಿ ಬರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ದಾಳಿ ಮಾಡುವಂತಹ ಸಂದರ್ಭದಲ್ಲಿ 30,000 ಸೈನಿಕರೊಂದಿಗೆ ದೇವಗಿರಿಯ ಮೇಲೆ ಯುದ್ಧವನ್ನು ಮಾಡಿದ್ದಂಥದ್ದು ಹೇಳಬೇಕಾಗುತ್ತೆ. ಇಷ್ಟು 30,000 ಸೈನಿಕರು ಏನಾದ್ರೆ ದಾಳಿ ಮಾಡಿದ್ರು ಯಾವುದರ ಮೇಲೆ? ದೇವಗಿರಿಯ ಮೇಲೆ. ಹಿಂಗೆ ಕ್ವಶನ್ ಕೇಳ್ತಾರೆ, ಕನ್ಫ್ಯೂಸ್ ಮಾಡಿ ತಿಳ್ಕೋಬೇಡಿ. ದೇವಗಿರಿಯ ರಾಜನಿಗೆ ರಾಮಚಂದ್ರ ದೇವ, ರಾಮಚಂದ್ರ ಮೇಲೆ ದೇವರ ಮೇಲೆ ದಾಳಿ ಮಾಡಿದ ಮುಖ್ಯ ಕಾರಣ ಏನಪ್ಪಂದ್ರೆ, ಇಲ್ಲಿ ಗುಜರಾತಿನ ಮೇಲೆ ದಾಳಿ ಮಾಡಿದಾಗ ಕರ್ಣದೇವನಿಗೆ, ಕರ್ಣದೇವ ತನ್ನ ಮಗಳು ಓಡಿ ಬಂದಿದ್ರು, ದೇವರಿಗೆ ಓಡಿ ಬಂದಾಗ ರಾಮಚಂದ್ರ ದೇವ ಆಶ್ರಯ ಕೊಟ್ಟಿದ್ದು. ಎರಡನೇದಾಗಿ ಪ್ರತಿ ವರ್ಷ ವಾರ್ಷಿಕವಾಗಿ ಇಷ್ಟು ಕಪ್ಪ ಕಾಣಿಕೆಯನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನು ನಿಲ್ಲಿಸಿದ್ದು. ಅಷ್ಟೇ ಅಲ್ಲದೆ ಈ ದೇವರ ದೇವಿ ಸೌಂದರ್ಯ ದೇವತೆಯಾಗಿದ್ದು ಅದಕ್ಕೋಸ್ಕರ ಸೌಂದರ್ಯ ದೇವತೆಯನ್ನು ಏನ್ ಮಾಡ್ತಾರೆ, ದೋಚಿಕೊಂಡು ಬಲಿಕಾಫರ್ ತೆಗೆದುಕೊಂಡು ಹೋಗಿ, ದೇವರ ದೇವಿ ತೆಗೆದುಕೊಂಡು ಹೋಗಿ ಹಲವು ರೀತಿ ಒಪ್ಪಿಸ್ತಾರೆ. ಹಲವು ರೀತಿ ಹಿರಿಯ ಮಗನಾಗಿರುವಂತಹ ಖಿಜರ್ಖ ಮದುವೆ ಆದಂತಹ ಮದುವೆಯಾದ ಯುದ್ಧವಿರುತ್ತೆ. ತನ್ನ ಯುದ್ಧದಿಂದ ರಾಮಚಂದ್ರ ದೇವ ಏನ್ ಮಾಡ್ತಾರೆ, ಪ್ರತಿ ವರ್ಷ ಕಪ್ಪ ಕಾಣಿಕೆಯನ್ನು ಕೊಡ್ತೀನಿ ಅಂತಕ್ಕಂಥ ದೃಷ್ಟಿಯಿಂದ ಒಪ್ಪಂದ ಆಗುತ್ತೆ ಅಂತಕ್ಕಂಥದ್ದು ಹೇಳಬೇಕಾಗುತ್ತ. ಇಷ್ಟು ಇದರಲ್ಲಿ ಬರ್ತಕ್ಕಂಥದ್ದು. ಹೌದಾ? ನೆಕ್ಸ್ಟ್ ಎರಡನೇದಾಗಿ ವಾರಂಗಲಿನ ದಂಡಯಾತ್ರೆ. ವಾರಂಗಲಿನ ರಾಜನಾಗಿರ್ತಕ್ಕಂಥವನು ಶಾಂತಿ ಒಪ್ಪಂದ ಮಾಡಿಕೊಳ್ಬೇಕಾಗುತ್ತ. ವಾರಂಗಲಿನ ರಾಜ ಯಾರಂದ್ರೆ ಪ್ರತಾಪ್ ರುದ್ರದೇವ. ವಾರಂಗಲಿನ ರಾಜ ಯಾರಿಗೆ? ಪ್ರತಾಪ್ ರುದ್ರದೇವ. ಪ್ರತಾಪ್ ರುದ್ರದೇವ ಯಾರಿವರು? ರಾಜ. ಪ್ರತಾಪ್ ರುದ್ರದೇವ ವಾರಂಗಲಿನ ರಾಜ. ಈತನು ಶಾಂತಿ ಒಪ್ಪಂದ ಮಾಡಿಕೊಳ್ಳಬೇಕಾಗಿತ್ತು. ಅಷ್ಟೇ ಅಲ್ಲದೆ ಶಾಂತಿ ಒಪ್ಪಂದ ಮಾಡಿಕೊಂಡು, ಯಾಕಂದ್ರೆ ಈ ಶಾಂತಿ ಒಪ್ಪಂದ ಮಾಡಿಕೊಳ್ಬೇಕಾಯ್ತು. ಯಾಕೆ ಮಾಡಿಕೊಳ್ಳಮ್ಮ ಅಂದ್ರೆ, ದೇವಗಿರಿಯ ರಾಜನನ್ನು ಬಿಟ್ಟಿಲ್ಲ, ನಮ್ಮನ್ನು ಬಿಡೋದಿಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಪ್ರತಾಪ್ ರುದ್ರದೇವ ಏನ್ ಮಾಡ್ತಾನಂದ್ರೆ, ನಿಮ್ಮ ಸಹವಾಸಕ್ಕೆ ನಾನು ಯುದ್ಧವನ್ನು ಮಾಡಬೇಡ್ರೆ, ನಾನೇನ್ ಮಾಡ್ತೀನಿ, ಕೈ ಮುಟ್ತೀನಿ. ಶಾಂತಿ ಒಪ್ಪಂದದಿಂದ, ಪ್ರೀತಿ ವಿಶ್ವಾಸದಿಂದ ಇರೋಣ ಅಂತಕ್ಕಂಥ ದೃಷ್ಟಿಯಿಂದ ಪ್ರತಾಪ್ ರುದ್ರದೇವ ಏನ್ ಮಾಡ್ತಾನಂದ್ರೆ, ನಾನು ಎಷ್ಟೆತ್ರ ದಿನ ಅಷ್ಟೆತ್ರ ಚಿನ್ನದ ಪ್ರತಿಭೆಯನ್ನು ನಿಮಗೆ ಕೊಡ್ತೀನಿ, ನನ್ನ ಮೇಲೆ ಯುದ್ಧ ಮಾಡಬೇಡ್ರಿ ಅಂತಕ್ಕಂಥದ್ದು ಮಾತಿನಿಂದ ಹೇಳ್ತಾನೆ. ಅಷ್ಟೇ ಅಲ್ಲದೆ 100 ಆನೆಗಳು 7,000 ಕುದುರೆಗಳನ್ನು ಕೊಡ್ತಾನೆ. ಅಷ್ಟೇ 100 ಆನೆಗಳು 7,000 ಕುದುರೆಗಳನ್ನು ಕೊಡ್ತಾನೆ. ಪ್ರತಾಪೇವ ಏನ್ ಮಾಡ್ತಾನಂದ್ರೆ, ನಾನು ಎಷ್ಟೆತ್ರ ಅದೀನಿ, ಎಷ್ಟು ಹೈಟ್ ಅದೀನಿ, ನನ್ನ ತೂಕ ಎಷ್ಟು, ಅಷ್ಟು ನಾನೇನು ಮಾಡ್ತೀನಿ, ನಿಮಗೆ ಚಿನ್ನದ ನನ್ನ ಪ್ರತಿಮೆಯನ್ನು ಕೊಡ್ತೀನಿ. ಅಷ್ಟೇ ಅಲ್ಲದೆ 100 ಆನೆಗಳನ್ನು ಕೊಡ್ತೀನಿ, 7,000 ಕುದುರೆ
ಅಷ್ಟೇ ಅಲ್ಲದೆ ಬೆಲೆ ಬಾಳುವಂತಹ ಚಿನ್ನ ಬೆಳ್ಳಿ ಭಾರಿ ಪ್ರಮಾಣದ ಹಣವನ್ನು ನಿನಗೆ ಕೊಡ್ತೀನಿ, ನನ್ನ ಮೇಲೆ ಯುದ್ಧ ಮಾಡಬೇಡ್ರಿ ಅಂತಕ್ಕಂಥ ದೃಷ್ಟಿಯಿಂದ ಇಷ್ಟೆಲ್ಲ ಕೊಟ್ಟ ಮೇಲೆ ಅವನೇನಾಗಿರ್ತಾನೆ ಮಲ್ಲಿಕಾಪರ್ ಇದೆಲ್ಲದನ್ನು ಏರಿಕೊಂಡು ಹೋಗ್ತಾನೆ. ಯುದ್ಧದಲ್ಲಿ ಕೊಳೆ ಬಡಿದ ಸಂಪತ್ತನ್ನು ಮಲ್ಲಿಕಾಪರ್ ಸಾವಿರ ಒಂಟೆಗಳ ಮೇಲೆ ದೆಹಲಿಗೆ ಸಾಗಿಸುವಾಗ ಆನೆಗಳು ಒಂಟೆಗಳು ಕುದುರೆಗಳು ಆ ಒಂದು ಭಾರದಿಂದ ನರಳಾಡಿರುವಂತಕ್ಕಂಥ ಒಂದು ಮಾಹಿತಿಯನ್ನು ಅಮೀರ್ ಖುಸ್ರೋ ಅವರು ಹೇಳುತ್ತಾರೆ. ಅಂದರೆ ಈ ಒಂದು ವಾರಾಂಗಲಿನ ದಂಡಯಾತ್ರೆಯ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಪ್ರತಾಪ ರುದ್ರದೇವನು ನಾನೇನು ಕೊಡ್ತೀನಿ, ನನ್ನ ಪ್ರತಿಭೆಯನ್ನು ಕೊಡ್ತೀನಿ, ಪ್ರತಿಭೆಯಷ್ಟು ಚಿನ್ನದ ಪ್ರತಿಭೆಯನ್ನು ಕೊಡ್ತೀನಿ, ಅಷ್ಟೇ ಅಲ್ಲದೆ 100 ಆನೆಗಳನ್ನು ಕೊಡ್ತೀನಿ, 7000 ಕುದುರೆ ಕೊಡ್ತೀನಿ, ಬೆಳ್ಳಿ ಬಂಗಾರ ಮತ್ತು ರತ್ನಗಳೆಲ್ಲನೂ ಕೊಡ್ತೀನಿ, ನನ್ನ ಮೇಲೆ ಯುದ್ಧ ಮಾಡಬೇಡ್ರಿ ಅಂತ ಹೇಳಿದಾಗ ಆಯಿತು ಅಂತೇಳಿ ವಾಸಿಗಳು ಇಷ್ಟೊಂದು ಕೊಡ್ತೀನಿ ಅಂತಂದಾಗ ಆಯಿತು ಅಂತೇಳಿ ಹೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಆನೆಗಳು ಕುದುರೆಗಳು ಒಂಟೆಗಳು ಅಷ್ಟೇ ಅಲ್ಲದೆ ಕೊಳೆ ಹೊಡೆದ ಸಂಪತ್ತನ್ನು ಸಾವಿರ ಒಂಟೆಗಳ ಮೇಲೆ ದೆಹಲಿಗೆ ಸಾಗಿಸುವಾಗ ಒಂಟೆಗಳು ಕುದುರೆಗಳು ಏನದು ಭಾರದಿಂದ ನರಳಿರುವಂತಕ್ಕಂಥದ್ದನ್ನು ಸಹಿತ ಯಾರು ತಿಳಿಸಿದ್ರು ಅಂದರೆ ಅಮೀರ್ ಖುಸ್ರೋ ಅಂತೇಳಿ ಹೇಳಬೇಕಾಗುತ್ತೆ. ಅಮೀರ್ ಖುಸ್ರೋ ಯಾರು ಅಂತ ಕೇಳಿದ್ರೆ ಈತನನ್ನು ಭಾರತದ ಗಿಣಿ ಅಂತೇಳಿ ಕರಿತೀವಿ. ಒಬ್ಬ ಇತಿಹಾಸಕಾರ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಒಬ್ಬ ಇತಿಹಾಸಕಾರ ಅಂತೇಳಿ ಈತನನ್ನು ಕರಿಬೇಕಾಗುತ್ತೆ. ಇಷ್ಟು ಇದರಲ್ಲಿ ಬರ್ತಕ್ಕಂಥದ್ದು. ಒಂದು ಮಾರ್ಕ್ ಕ್ವಶನ್ ಬಂದೇ ಬರುತ್ತೆ, ಅಮೀರ್ ಖುಸ್ರೋ ಯಾರು ಅಂತ ಕೇಳಿದರೆ ಈತನನ್ನು ಭಾರತದ ಗಿಣಿ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಷ್ಟಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾರತದ ಮೇಲೆ ಆಕ್ರಮಣ ಅಂತೇಳಿ ಬರ್ತಾ. ನೆಕ್ಸ್ಟ್ ಅಂದರೆ ದ್ವಾರ ಸಮುದ್ರದ ಮೇಲೆ ಆಕ್ರಮಣ. ಇಲ್ಲಿ ಮೂರನೇ ಬಲ್ಲಾಳ ಇಲ್ಲಿ ಆಳ್ಕೆ ಮಾಡ್ತಾ ಇದ್ದ. ಯಾರೇ ಮೂರನೇ ಬಲ್ಲಾಳ ದ್ವಾರ ಸಮುದ್ರದ ರಾಜಕೀಯ ಮೂರನೇ ಬಲ್ಲಾಳ ಇಲ್ಲಿ ಆಳ್ಕೆ ಮಾಡ್ತಾ ಇರ್ತಾನೆ. ಇಲ್ಲಿ ದ್ವಾರ ಸಮುದ್ರ ಇನ್ನೊಂದು ಹೆಸರೇನಿಲ್ಲಿ ಹಳೇಬೀಡು. ಇಲ್ಲಿ ಮುಸ್ಲಿಮರ ಸೈನ್ಯ ಹೊಯ್ಸಳ ರಾಜ್ಯನ ರಾಜಧಾನಿಯನ್ನು ದಾಳಿ ಮಾಡುತ್ತೆ. ಆದರೂ ಇಲ್ಲಿ ಈ ರಾಜಧಾನಿಯನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು. ಮೂರನೇ ಬಲ್ಲಾಳ ತನ್ನ ಕೋಟೆಯನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈ ಮಲ್ಲಿಕಾಫರ್ ತನ್ನ ಸಾವಿರಾರು ಸೈನಿಕರಿಂದ ದ್ವಾರ ಸಮುದ್ರದ ಮೇಲೆ ಏನ್ಮಾಡ್ತಾನೆ ದಾಳಿ ಮಾಡುವ ಮುಖಾಂತರವಾಗಿ ಮೂರನೇ ಬಲ್ಲಾಳನ್ನು ಸೋಲಿಸುವ ಮುಖಾಂತರವಾಗಿ ಅಲ್ಲಿ ಮುಂದೆ ಅನೇಕ ದೇವಾಲಯಗಳನ್ನು ಏನ್ಮಾಡ್ತಾನೆ ಇವನು ಕೆಡವಿದ ಅಂತಕ್ಕಂಥದ್ದು ಹೇಳಬೇಕಾಗತ್ತ. ಯಾರು ಅಲ್ಲಾಹುದ್ದೀನ್ ಖಿಲ್ಜಿಯ ಗಂಡ ನಾಯಕನಾಗಿರುವಂತಹ ಮಲ್ಲಿಕಾಫರ್ ಅನೇಕ ದೇವಾಲಯಗಳನ್ನು ಕೆಡುತ್ತಾನೆ. ಅಷ್ಟೇ ಅಲ್ಲದೆ ಮುಂದೆ ಇಷ್ಟೆಲ್ಲ ಘನಘೋರ ಇದ್ದಾದಮೇಲೆ ದೇವಾಲಯ ಕೆಡುವುದನ್ನು ನೋಡ್ತಾನೆ. ಯಾರು ಮೂರನೇ ಬಲ್ಲಾಳ ನೋಡಿದ ಮೇಲೆ ಮುಂದೆ ಒಪ್ಪಂದವನ್ನು ಮಾಡಿಕೊಳ್ತಾನೆ. ದೇವಾಲಯ ಕೆಡಬೇಡ್ರಿ, ನನ್ನನ್ನು ಸೋಲಿಸ್ಬೇಡ್ರಿ, ಇಲ್ಲಿಗೆ ಇದ್ದನ್ನು ನಿಲ್ಲಿಸ್ರಿ, ಆನೆಗಳನ್ನು ಕೊಡ್ತೀನಿ, ಕುದುರೆಗಳನ್ನು ಕೊಡ್ತೀನಿ, ಅಷ್ಟೇ ಅಲ್ಲದೆ ನಿಮಗೆ ಸಂಪತ್ತನ್ನು ಸಹಿತ ಸಲ್ಲಿಸ್ತೀನಿ ಅಂತೇಳಿ ಸುಲ್ತಾನನಿಗೆ ವಾಚಿಕವಾಗಿ ಕಪ್ಪ ಕಾಣಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಒಪ್ಪಂದ ಆಗುತ್ತೆ. ಆದಮೇಲೆ ಯುದ್ಧವು ಅಲ್ಲಿಗೆ ನಿಲ್ಲುತ್ತೆ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಯಾರು ಮೂರನೇ ಬಲ್ಲಾಳ ಅಂತಂದ್ರೆ ಡೈರೆಕ್ಟ್ ಆಗಿ ಏಕಾಏಕಿಯಾಗಿ ಮಲ್ಲಿಕಾಫರ್ ಡೈರೆಕ್ಟ್ ಆಗಿ ಭಾರ ಸಮುದ್ರದ ಮೇಲೆ ಅಥವಾ ಹಳೆಬೀಡಿನಲ್ಲಿ ಡೈರೆಕ್ಟ್ ಆಗಿ ದಾಳಿ ಮಾಡ್ತಾರೆ. ದಾಳಿ ಮಾಡಿದಾಗ ಅಲ್ಲಿ ಮೂರನೇ ಬಲ್ಲಾಳ ಏನಂತಂದ್ರೆ ಮೂರನೇ ಬಲ್ಲಾಳ ಏನ್ ಮಾಡ್ತಾರೆ ಅಲ್ಲಿ ಯುದ್ಧವನ್ನು ಮಾಡಬೇಡ, ನಮ್ಮ ಮೇಲೆ ದಾಳಿಯನ್ನು ಮಾಡಬೇಡ, ಹೌದಾ ನಿಮ್ಗೇನು ಬೇಕಾದ್ರೂ ಕೇಳ್ಕೊಡ್ತೀನಿ ಅಂತಕ್ಕಂದಾಗ ತನ್ನ ಕೋಟೆಯನ್ನು ರಕ್ಷಿಸಿಕೊಳ್ಳಲಾಗದೆ ಯುದ್ಧಕ್ಕೆ ಹೋಗದೆ ಶಾಂತಿ ವಿಶ್ವಾಸದಿಂದ ಅಲ್ಲಿ ಯುದ್ಧವನ್ನು ನಿಲ್ಲಿಸ್ತಾನೆ. ಅನೇಕ ಬೆಲೆ ಬಾಳುವಂತಹ ಈ ಒಂದು ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಅನೇಕ ಸಂಪತ್ತುಗಳನ್ನು ಸಹಿತ ಈತ ಕೊಟ್ಟ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ತದನಂತರ ಮುಂದೆ ಅನೇಕ ಕುದುರೆಗಳು ಆನೆಗಳನ್ನು ಸಹಿತ ಈತನಿಗೆ ಕೊಟ್ಟ. ಪ್ರತಿ ವರ್ಷ ನಾನು ಏನು ಮಾಡ್ತೀನಿ ವಾರ್ಷಿಕವಾಗಿ ಕಪ್ಪ ಕಾಣಿಕೆಯನ್ನು ಕೊಡಲಿಕ್ಕೆ ಒಪ್ಪಿಸಿದ್ರು ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಇದರಿಂದ ಸಹಿತ ಈ ಸಂಪತ್ತನ್ನು ಸಹಿತ ತೆಗೆದುಕೊಂಡು ದೆಹಲಿಗೆ ಹೋದ ಅಂತೇಳಿ ಹೇಳಬೇಕಾಗುತ್ತೆ. ದೆಹಲಿ ಸುಲ್ತಾನ ರಾಜಧಾನಿ ಯಾವುದು ದೆಹಲಿ ಸುಲ್ತಾನ ರಾಜಧಾನಿ ದೆಹಲಿಯಾಗಿತ್ತು. ದೆಹಲಿಗೆ ಏರಿಕೊಂಡು ಹೋದ ಎಲ್ಲಿ ಸಂಪತ್ತು
ಈ ಒಂದು ದ್ವಾರ ಸಮುದ್ರ ಸಂಪತ್ತನ್ನು ತೆಗೆದುಕೊಂಡು ಹೋದ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ನೆಕ್ಸ್ಟ್ ಮಥುರೈ ಆಕ್ರಮಣ ಸಾಶ 1311 ಅಥವಾ 1311 ಅಂತೇಳಿ ಹೇಳಬೇಕಾಗುತ್ತೆ. ಮಥುರೈ ಮೇಲೆ ಆಕ್ರಮಣ ಅಂದಾಗ ಅಲ್ಲಿ ಮಥುರೆಯಲ್ಲಿ ಇಬ್ಬರ ನಡುವೆ ಸಹೋದರರು ಯಾರಪ್ಪ ಅಂದರೆ ಸುಂದರ ಪಾಂಡ್ಯ ವೀರ ಪಾಂಡ್ಯ ಅಂತೇಳಿ ಇಬ್ಬರು ಸಹೋದರರು ಯಾರು ಸುಂದರ ಪಾಂಡ್ಯ ಮತ್ತು ವೀರ ಪಾಂಡ್ಯ ಮತ್ತೆ ವೀರ ಪಾಂಡ್ಯ ಸುಂದರ ಪಾಂಡ್ಯ ಮತ್ತು ವೀರ ಪಾಂಡ್ಯ ಎಂಬುವರು ಇಬ್ಬರು ಸಹೋದರರು ಅಧಿಕಾರಕ್ಕಾಗಿ ಕಿತ್ತಾಟ ನಡೆಸ್ತಾರೆ. ಇಬ್ಬರು ಸಹೋದರರು ಅಧಿಕಾರಕ್ಕಾಗಿ ಏನು ಮಾಡ್ತಾರೆ ಅಂದರೆ ಕಿತ್ತಾಟ ನಡೆಸ್ತಾರೆ. ಅಂದರೆ ಕಲಹ ಸಂಘರ್ಷ ನಡೆಯುತ್ತೆ ಇಬ್ಬರ ನಡುವೆ, ನನಗೆ ಅಧಿಕಾರ ಬೇಕು ಅಂತೇಳಿ ಇಬ್ಬರ ನಡುವೆ ಯುದ್ಧ ನಡೆಯುತ್ತೆ. ಯುದ್ಧ ನಡೆದ ನಂತರ ಮಲ್ಲಿಕಾಫರ್ ಸೈನ್ಯ ಮಥುರೈ ಕಡೆ ಹೊರಟು ಅಲ್ಲಿ ಪಾಂಡ್ಯರಾಜನ ಮಾರ್ಗದಲ್ಲಿ ಎಲ್ಲ ಪ್ರಮುಖ ನಗರಗಳು ದೇವಾಲಯಗಳನ್ನು ಲೂಟಿ ಮಾಡಿದನು ಅಂತೇಳಿ ಹೇಳಬೇಕಾಗುತ್ತೆ. ನೋಡಿ ಒಗ್ಗಟ್ಟು ಇಲ್ಲಂದಾಗ ಯಾರು ಬೇಕಾದ್ರೂ ದಾಳಿ ಮಾಡ್ತಾರೆ, ಯಾರು ಬೇಕಾದ್ರೂ ದೋಚಿಕೊಂಡು ಹೋಗ್ತಾರೆ. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತಕ್ಕಂಥ ದೃಷ್ಟಿಯಿಂದ ಇಬ್ಬರು ಅಣ್ಣನಲ್ಲಿ ಆಂತರಿಕ ಕದನಗಳು ಸ್ಟಾರ್ಟ್ ಆದಂಥ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡ ನಾಯಕನಾಗಿರುವಂತಹ ಮಲ್ಲಿಕಾಫರ್ ಎನ್ನುವಂಥವನು ಅಲ್ಲಿ ಮಥುರೆಯಲ್ಲಿ ಬರುವಂಥ ಎಲ್ಲ ದೇವಾಲಯಗಳನ್ನು ಲೂಟಿ ಮಾಡಿ ಬೆಲೆ ಬಾಳುವಂತಹ ಗಂಟೆ ಬೆಲೆ ಬಾಳುವಂತಹ ದ್ವಾರಬಾಗಿಲುಗಳನ್ನು ಲೂಟಿ ಮಾಡುತ್ತಾ ದೆಹಲಿಗೆ ಸಾಗಿಸಿದ ಅಂತಕ್ಕಂಥದ್ದನ್ನು ಹೇಳಬೇಕಾಗುತ್ತೆ. ಮತ್ತೆ ಮುಂದುವರೆದು ಅವನು ರಾಮೇಶ್ವರದವರೆಗೂ ಹೋಗಿ ಅಲ್ಲಿ ಪ್ರಸಿದ್ಧ ದೇವಾಲಯಗಳನ್ನು ಏನು ಮಾಡ್ತಾರೆ ಅಂದರೆ ಧ್ವಂಸ ಮಾಡಿ ಮಸೀದಿಯನ್ನು ನಿರ್ಮಿಸಿದ. ಎಲ್ಲೇ ರಾಮೇಶ್ವರದಲ್ಲಿ ಅನೇಕ ದೇವಾಲಯಗಳನ್ನು ನಾಶ ಮಾಡುತ್ತಾನೆ, ಆ ಗುಡಿಗಳನ್ನು ಕೆಡುತ್ತಾನೆ, ಹಿಂದೂ ದೇವಾಲಯಗಳನ್ನು ಕೆಡುತ್ತಾನೆ, ಕೆಡವಿ ಅಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇದರಿಂದಲೂ ನಮಗೆ ಕೊಳೆ ಒಡೆದ ಅಪಾರ ಸಂಪತ್ತಿನೊಂದಿಗೆ ಅವನು 1311 ದೆಹಲಿಗೆ ಹಿಂತಿರುಗಿದ ಅಂತಕ್ಕಂಥದ್ದು. ರಾಮೇಶ್ವರದಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಯಾರಿಗೆ ಸಲ್ಲುತ್ತಲ್ಲೇ ಮಲ್ಲಿಕಾಫರ್ಗೆ ಸಲ್ಲುತ್ತೆ. ಇದರಿಂದಲೂ ಸಹಿತ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡ ನಾಯಕನಾಗಿರ್ತಕ್ಕಂಥ ಮಲ್ಲಿಕಾಫರ್ ಒಬ್ಬ ಹಿಂದೂ ವಿರೋಧಿ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಯಾಕಂದರೆ ಈತನು ಅನೇಕ ದೇವಾಲಯಗಳನ್ನು ಕೆಡವಿ ಮಸೀದಿಯನ್ನು ನಿರ್ಮಾಣ ಮಾಡಿದ್ದಲ್ಲ, ಎಲ್ಲ ಧರ್ಮಕ್ಕೂ ಆದ್ಯತೆ ಕೊಡಲಿಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಆ ಒಂದು ಮಧುರೆಯಿಂದ ಬಂದಿರುವಂಥ ಸಂಪತ್ತನ್ನು ಆನೆಗಳ ಮೇಲೆ ಕುದುರೆಗಳ ಮೇಲೆ ದೆಹಲಿಗೆ ತೆಗೆದುಕೊಂಡು ಹೋದ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ದೇವಗಿರಿಯ ಮೇಲೆ ಆಕ್ರಮಣ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದೇ ದೇವಗಿರಿಯ ಆಕ್ರಮಣ ಅಂತೇಳಿ ಬರುತ್ತೆ. ಅಲ್ಲಿ ಶಂಕರ ದೇವರ ಮೇಲೆ ಮಲ್ಲಿಕಾಫರ್ ಯುದ್ಧವನ್ನು ಕೊನೆ ಯುದ್ಧವಾಗಿತ್ತು ಅಂತಕ್ಕಂಥದ್ದು. ಶಂಕರ ದೇವ ಯಾರೇ ಶಂಕರ ದೇವ ಶಂಕರ ದೇವರ ಮೇಲೆ ಮಲ್ಲಿಕಾಫರ್ ಏನು ಮಾಡ್ತಾನೆ ಯುದ್ಧವನ್ನು ಮಾಡ್ತಾನೆ ಯುದ್ಧವನ್ನು ಮಾಡಿದ. ಅಷ್ಟೇ ಅಲ್ಲದೆ ಈತನು ಈತನ ಮೇಲೆ ಯಾಕೆ ಯುದ್ಧ ಮಾಡಿದಂದರೆ ಈತ ಸ್ವತಂತ್ರ ಆಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇನ್ನೊಬ್ಬರ ಅಧೀನದಲ್ಲಿ ಇರಬಾರ್ದು, ಅವ್ರು ಹೇಳ್ದಂಗೆ ಕೇಳಬಾರ್ದು, ನಾ ಸ್ವತಂತ್ರ ಆಗಬೇಕು ಅನ್ನುವಂಥ ಒಂದು ಮೂಡಿನಲ್ಲಿ ಇರ್ತಾನೆ. ಯಾರು ಶಂಕರ ದೇವ, ದೇವಗಿರಿಯ ರಾಜನಾಗಿರುವಂತಹ ಶಂಕರ ದೇವ. ಅಂಥ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದಂಡ ನಾಯಕನಾಗಿರುವಂಥ ಮಲ್ಲಿಕಾಫರ್ ಈ ಒಂದು ದೇವಗಿರಿಯ ಮೇಲೆ ದಂಡಯಾತ್ರೆಯನ್ನು ಮಾಡಿದ್ದ. ಶಂಕರ ದೇವನ ಕಪ್ಪ ಕಾಣಿಕೆಯನ್ನು ತಡೆಹಿಡಿದು ಸ್ವತಂತ್ರ ಆಗಲಿಕ್ಕೆ ಮಾಡಿದ್ದ. ಅಷ್ಟೇ ಅಲ್ಲದೆ ಮಲ್ಲಿಕಾಫರ್ ದೇವಗಿರಿಯ ಮೇಲೆ ಮತ್ತೊಮ್ಮೆ ಆಕ್ರಮಣ ಮಾಡಿ ಅವನನ್ನು ಸೋಲಿಸಿ ಸಾಯಿಸಿದನು ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ದೇವಗಿರಿಯನ್ನು ಸುಲ್ತಾನ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದ. ಅಂದರೆ ಈ ಒಂದು ಕೊನೆಯಿಂದ ಅಂತಕ್ಕಂಥದ್ದು ಮಲ್ಲಿಕಾಫರ್ದು ಕೊನೆಯಿಂದ ಯಾವುದು ದೇವಗಿರಿಯ ಮೇಲೆ ಎರಡನೇ ಆಕ್ರಮಣ ಅಂತಕ್ಕಂಥದ್ದು. ಹೌದಾ, ನಿಮ್ಗೆ ಕೇಳ್ತಾ ಇರ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿಯ ಕೊನೆಯಿಂದ ಯಾವುದು ಅಂತ ಕೇಳಿದ್ರೆ ದೇವಗಿರಿಯ ಮೇಲೆ ಎರಡನೇ ಆಕ್ರಮಣ ಅಂತೇಳಿ ಗುರುತು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ದಂಡಯಾತ್ರೆಯನ್ನು ಮಾಡಿ ಅಲ್ಲಿ ಕಪ್ಪ ಕಾಣಿಕೆಯನ್ನು ಕೊಡದೇ ಇದ್ದಾಗ ಸ್ವತಂತ್ರ ಅಂತೇಳಿ ಘೋಷಣೆ ಮಾಡಿಕೊಂಡಾಗ ಅವನನ್ನು ಯುದ್ಧದಲ್ಲಿ ಸೋರಿಸಿ ಅವನನ್ನು ಸಾಯಿಸಿದ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಮಲ್ಲಿಕಾಫರ್ ಈ ಒಂದು ದೇವಗಿರಿಯನ್ನು ಸಹಿತ ತನ್ನ ಸಾಮ್ರಾಜ್ಯಕ್ಕೆ ವಿಲೀನ ಮಾಡಿಕೊಂಡ, ದೆಹಲಿಗೆ ದೇವಗಿರಿಯನ್ನು ದೆಹಲಿಗೆ ವಿಲೀನ ಮಾಡಿಕೊಂಡ ಅಂತೇಳಿ ಹೇಳಬೇಕಾಗುತ್ತೆ. ಕೊನೆಯ ದಿನಗಳಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯ ಉತ್ತರದಲ್ಲಿ ಲಾಹೋರ್ನಿಂದ ದಕ್ಷಿಣದಲ್ಲಿ ಮಥುರೈವರೆಗೂ, ಪೂರ್ವದಲ್ಲಿ ಬಂಗಾಳ ಪಶ್ಚಿಮದಲ್ಲಿ ಗುಜರಾತಿನವರೆಗೂ ವಿಸ್ತಾರವಾಗಿತ್ತು ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಸಾಶ 1312
ಅಲ್ಲಾವುದ್ದೀನ್ ಖಿಲ್ಜಿ ಸಂಪೂರ್ಣವಾಗಿ ಈ ಒಂದು ಭಾರತದ ಅಧಿಪತಿಯಾದ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇವನು ದೊಡ್ಡ ಆಸೆ ಇತ್ತು, ಇಡೀ ಪ್ರಪಂಚವನ್ನು ಗೆಲ್ಲಬೇಕು, ಪ್ರಪಂಚವನ್ನು ಗೆದ್ದು ಅದು ನನ್ನ ಕಪಿಮುಷ್ಟಿಯಲ್ಲಿರಬೇಕೆನ್ನುವಂಥ ಒಂದು ಮಹತ್ವಾಕಾಂಕ್ಷೆ ಯಾರ್ದಾಗಿತ್ತಪ್ಪಂದರೆ ಅಲ್ಲಾವುದ್ದೀನ್ ಖಿಲ್ಜಿಯಾದಾಗಿತ್ತು. ಆದರೆ ಇಡೀ ಭಾರತವನ್ನು ಗೆಲ್ಲುವುದರಲ್ಲಿ ಅವನು ತೃಪ್ತನಾಗಬೇಕಾಗಿತ್ತು, ಇಡೀ ಭಾರತವನ್ನು ಗೆಲ್ಲುವುದರಲ್ಲಿ ಮಾತ್ರ ತೃಪ್ತನಾಗಬೇಕಾಗಿತ್ತು. ಆದರೆ ಅವನು ಏನಾದ, ಅತೃಪ್ತನಾದ. ಅದಕ್ಕಾಗಿ ಅವನನ್ನು ಸಿಕಂದರ್ ಎಂಬ ಬಿರುದಿನಿಗೆ ನಾಣ್ಯಗಳನ್ನು ಹೊರಡಿಸಿದ. ಎರಡನೇ ಸಿಕಂದರ್ ಅಂತೇಳಿ ಯಾರು ಕರಿತೀವಪ್ಪ ಅಂದರೆ ಅಲೆಕ್ಸಾಂಡರ್ ಅಥವಾ ಸಿಕಂದರ್ ಅಂತೇಳಿ ನಾವು ಯಾರು ಕರಿತೀವಿ, ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಸಿಕಂದರ್ ಅಂತೇಳಿ ನಾವು ಕರಿಬೇಕಾಗುತ್ತೆ. ನಿಮ್ಗೆ ಒಂದು ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ, ಸಿಕಂದರ್ ಎಂಬ ಬಿರುದು ಯಾರಿಗಿದೆ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿಗಿದೆ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಆ ಸಿಕಂದರ್ ಎನ್ನುವಂತಹ ಬಿರುದಿನೊಂದಿಗೆ ಅನೇಕ ನಾಣ್ಯಗಳನ್ನು ಹೊರಡಿಸೋದ್ರ ಮೂಲಕವಾಗಿ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದಿದ್ದ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ನೆಕ್ಸ್ಟ್ ಇದರಲ್ಲಿ ಈತನನ್ನು ಆಡಳಿತ ಆತ್ಮಕ ಸುಧಾರಣೆಗಳು ಅಂತೇಳಿ ಬರುತ್ತೆ. ಈ ಆಡಳಿತಾತ್ಮಕ ಸುಧಾರಣೆ ಮತ್ತು ಅಷ್ಟೇ ಅಲ್ಲದೆ ಈತನ ಸೈನಿಕ ಸುಧಾರಣೆಗಳು, ಕಂದಾಯ ಪದ್ಧತಿ, ಆರ್ಥಿಕ ಪದ್ಧತಿ ಈ ರೀತಿಯಾಗಿ ಬರುವಂಥದ್ದನ್ನು ನೆಕ್ಸ್ಟ್ ಇದರಲ್ಲಿ ಅಧ್ಯಯನ ಮಾಡೋಣ. ಇದರಲ್ಲಿ ಬರುವಂಥದ್ದನ್ನು ಮೇನ್ ಇಂಪಾರ್ಟೆಂಟ್ ಇದು ನಿಮಗೆ ಆಗಿದೆ ಅಂತಕ್ಕಂಥದ್ದು. ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆಗಳ ಬಗ್ಗೆ ಬರೀರಿ ಅಂತ ಕೇಳಿದರೆ ಉತ್ತರ ಭಾರತ ದಂಡಯಾತ್ರೆ, ದಕ್ಷಿಣ ಭಾರತ ದಂಡಯಾತ್ರೆ ಅಂತೇಳಿ ಎರಡು ಚಾಪ್ಟರ್ ಮಾಡಬೇಕು, ಎರಡು ಪಾರ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಏನು ಬರಬೇಕು, ಉತ್ತರ ಭಾರತದ ನಿನ್ನೆ ಹೇಳಿದ್ದೆ ನಾನು ಗೊತ್ತಾಗ್ತೀನಿ, ಅದನ್ನು ದಕ್ಷಿಣ ಭಾರತದಲ್ಲೇ ಇಷ್ಟಾಗುತ್ತೆ. ಇಷ್ಟು ಮಾತ್ರ ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಉಪನ್ಯಾಸಕ್ಕೆ ವಿರಾಮ ಕೊಡುತ್ತೇನೆ. ಥ್ಯಾಂಕ್ ಯು. ಆದಷ್ಟು ಮನೆಯಲ್ಲೇ ಚೆನ್ನಾಗಿ ಓದ್ರಿ, ಒಳ್ಳೆ ಪರ್ಸೆಂಟೇಜ್ ಮಾಡಿರಿ, ಯಾರು ಲೇಜಿ ಮಾಡೋಕೆ ಹೋಗ್ಬೇಡ್ರಿ, ಬೇಜವಾಬ್ದಾರಿ ಓದೋಕೆ ಹೋಗ್ಬೇಡ್ರಿ, ಆತ್ಮತೃಪ್ತಿಯಿಂದ ಓದಬೇಕು. ಹೌದಾ, ಏನಾದ್ರು ಡೌಟ್ ಇದ್ದರೆ ಫೋನ್ ಮುಖಾಂತರವಾಗಿ ತಿಳ್ಕೋಬೇಕಾಗಿದೆ. ಎಲ್ಲರಿಗೂ ನಮಸ್ಕಾರಗಳು.